ಎಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಮಹಾದೇವಿಯು ಅರಮನೆಗೆ ಬರಲು ಕೆಲವೊಂದು ಷರತ್ತನ್ನ ವಸಂತಕನ ಮುಂದೆ ವಹಿಸ್ತಾಳೆ. ಕೌಶಿಕ ಮಹಾರಾಜನು ಆ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ತಾನು ಅರಮನೆಗೆ ಬರುತ್ತೇನೆ ಎಂಬ ಒಂದು ಷರತ್ತನ್ನ ವಿಧಿಸಿರ್ತಾಳೆ. ಆಗ ವಸಂತಕ ಅರಮನೆಗೆ ಬಂದು ಮಹಾರಾಜನನ್ನ ಕೇಳಿ ಮಹಾರಾಜರು ಎಲ್ಲ ಷರತ್ತನ್ನ ಒಪ್ಪಿದ್ದಾರೆ ಎಂದು ಬಂದು ಮಹಾದೇವಿಗೆ ತಿಳಿಸಿ ಆಕೆಯನ್ನ ಅರಮನೆಗೆ ಕೊಂಡೊಯ್ದಿರ್ತಾರೆ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಮಹಾದೇವಿಯ ಆ ನಿಯಮಗಳನ್ನ ವಸಂತಕ ಮಹಾರಾಜರ ಮುಂದೆ ನೀಡಿದ್ದಾಗ ಕೌಶಿಕನ ವರ್ತನೆ ಹೇಗಿತ್ತು, ಆ ನಿಯಮಗಳನ್ನ ಆತ ಯಾವ ರೀತಿಯಾಗಿ ಸ್ವೀಕರಿಸಿದ್ದ ಎಂಬುದನ್ನ ಇಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಮೇನೆಯನ್ನು ಬೋಯಿಗಳು ಹೊತ್ತುಕೊಂಡು ಸಾಗುತ್ತಿದ್ದರು. ಮಹಾದೇವಿಗೆ ಹೊರ ಜಗತ್ತು ಕಾಣುತ್ತಿರಲಿಲ್ಲ. ನೋಡುವ ಬಯಕೆ ಇಲ್ಲದ ಕಾರಣ ಸಣ್ಣ ಕಿಟಕಿಗಳನ್ನ ತೆರೆಯಿಂದ ಮುಚ್ಚಿದಳು. ಮೆತ್ತನೆಯ ಸುಪ್ಪತ್ತಿಗೆಯನ್ನ ತಳಕ್ಕೆ ಹಾಸಿದ್ದರು. ಹಿಂದೆ ಬರಗು ದಿಂಬನ್ನ ಇಟ್ಟಿದ್ದರು. ಎಷ್ಟೋ ದಿವಸಗಳಿಂದ ಹಾಸಿಗೆಯ ಮೇಲೆ ಮಲಗದೆ ಚಾಪೆಯ ಮೇಲೆ ಮಲಗುತ್ತಿದ್ದ ಮಹಾದೇವಿಗೆ ಇದು ಬಹು ಮೆತ್ತಗೆ ಎನಿಸಿತು. ಮೇನೆಯ ಹಿಂದೆ ಮುಂದೆ ಅಂತಃಪುರದ ರಮಣೀಯರು ಸಾಗಿದ್ದರು. ಅವರ ಕಾವಲಿಗೆ ಪಟುಭಟರು. ಅವರ ಮಧ್ಯೆ ವಸಂತಕನು ಕುದುರೆಯನ್ನ ಏರಿ ಸಾಗುತ್ತಲಿದ್ದ. ಮುಂದಿನ ಬಾಳು ಊಹೆಗೆ ನಿಲುಕದುದಾಗಿತ್ತು. ಇದು ತನ್ನ ಅತಿರೇಕದ ಸಾಹಸವೇನು ಅನ್ನಿಸುತ್ತಿತ್ತು. ಮನಸ್ಸು ವಿವಿಧ ಭಾವನೆಗಳ ರಣರಂಗವಾಗಿತ್ತು. ದೊಂಬರಾಟದಲ್ಲಿ ಬಿದಿರಿನ ಮೇಲೆ ಎತ್ತರದಲ್ಲಿ ನಿಂತು ಆಡುವ ವ್ಯಕ್ತಿ ಎಚ್ಚರವಾಗಿರುವಂತೆ ತಾನಿನ್ನು ಮೈಯೆಲ್ಲ ಕಣ್ಣಾಗಿರಬೇಕೆಂದು ಅಂದುಕೊಂಡಳು. ಕೌಶಿಕನ ಸ್ವಭಾವ ಹೇಗೋ ಏನು, ಕಾಮದ ಜೊತೆಗೆ ಕ್ರೌರ್ಯವು ಸೇರಿದ್ದರೆ ಅತಿ ಕಷ್ಟ. ಸಂಮೋಹನಕ್ಕೆ ಒಳಗಾದ ಮನುಷ್ಯನು ತನಗರಿಯದೇ ವಿಶಿಷ್ಟ ವರ್ತನೆ ಮಾಡುವಂತೆ ಇನ್ನೊಬ್ಬರ ಮಾತು ಕೇಳುವಂತೆ ಈ ಕಾಮಿಯಾದ ರಾಜನು ರೂಪಕ್ಕೆ ಮರುಳಾಗಿ ತನ್ನ ನಿಯಮಗಳಲ್ಲಿರುವ ಕಠಿಣ ಸತ್ಯ ದುರಾಲೋಚನೆಯ ಜಾಡು ತಿಳಿಯದೆ ಅವನ್ನು ಹಗುರವಾಗಿ ತಿಳಿದು ಅಪ್ಪಿಬಿಟ್ಟಿರುವನು. ಅವನು ಕೊಟ್ಟ ಹಗ್ಗದಲ್ಲಿ ಅವನ ಕೈಕಟ್ಟುವ ಸಾಹಸವನ್ನ ಮಾಡಬೇಕಾಗುವುದು. ಮಹಾದೇವಿಯ ಈ ಆಲೋಚನೆ ನಿರಂತರವಾಗಿ ಸಾಗಿತ್ತು. ಇತ್ತ ಕೌಶಿಕನು ಅಪೂರ್ವ ಉತ್ಸಾಹ ಕಾತುರತೆಗಳಿಂದ ತನ್ನ ಅರಮನೆಯಲ್ಲಿ ಶತಾಪಥ ತಿರುಗುತ್ತಿದ್ದ. ಅಂದು ಬೆಳಗ್ಗೆ ವಸಂತಕನು ಮಹಾದೇವಿಯ ತಂದೆ ತಾಯಿಗಳನ್ನ ಬಂಧಿಸಿ ತಂದುದನ್ನ ಕಾರಾಗೃಹದಲ್ಲಿ ಇರಿಸಿದ್ದನ್ನ ತಿಳಿಸಲು ಬಂದಿದ್ದ. ಆಗ ಕೌಶಿಕನಿಗೆ ನಿಜಕ್ಕೂ ನಿರಾಶೆಯಾಗಿತ್ತು. ಆಧ್ಯಾತ್ಮ ಜೀವಿಗಳೆಂದರೆ ಹೇಡಿಗಳು, ಸಂಭಾವಿತರು ಎಂದು ಭಾವಿಸಿದ್ದವನಿಗೆ ಓಂಕಾರನ ತತ್ವನಿಷ್ಠೆ ಮಹಾದೇವಿಯ ದಿಟ್ಟತನವನ್ನ ಕಂಡು ಸೂಚಿಕ ಎನಿಸಿತ್ತು. ಕಡೆಗೂ ಸೋಲದೆ ಹೋಗುವರೇನೋ ಎಂದು ದುಗುಡಗೊಂಡಿದ್ದ. ಸ್ವಲ್ಪ ಹೊತ್ತಿನಲ್ಲೇ ವಸಂತಕ ಬಂದಾಗ ಕೌಶಿಕನು ಕಾತುರ ಭರಿತನಾಗಿ ಕುತೂಹಲದಿಂದ ಕೇಳಿದ, ಮಿತ್ರ ಹೋದ ಕೆಲಸ ಹಣ್ಣು ಕಾಯು. ರಾಜ, ಈಗ 3 ದಿವಸಗಳಿಂದ ಆಸ್ಥಾನಕ್ಕೆ ಹೋಗಿಲ್ಲ, ರಾಜ್ಯದ ಕಾರ್ಯಕಲಾಪ ನೋಡಿಲ್ಲ, ಹೀಗಾದರೆ ಹೇಗೆ? ಮಹಾದೇವಿ ಬರುವ ತನಕ ನಾನು ಏನನ್ನೂ ಮಾಡುವುದಿಲ್ಲ, ನಿರ್ಧಾರದಿಂದ ಹೇಳಿದ. ಸರಿ ಸರಿ, ಒಂದು ಹೆಣ್ಣಿಗಾಗಿ ಹಂಬಲಿಸಿ ರಾಜ್ಯದ ಹೊಣೆ ಮರೆಯುವ ನಿಮ್ಮನ್ನ ಆ ತಾಯಿ ಕಾಮದ ಗೊಂಬೆ ಎಂದರೇನೋ ತಪ್ಪು, ವ್ಯಂಗ್ಯವಾಗಿ ನುಡಿದ. ಹಾಗಂದಳೆ ಅನ್ನಲಿ ಬಿಡು, ಸುಂದರಿಯರ ಬಾಯಿಯ ಬೈಗುಳವೂ ಚಂದವೇ. ಹೋದ ಕೆಲಸ ಹಣ್ಣೋ ಕಾಯೋ, ಬೇಗ ಹೇಳು. ಕಸುಗಾಯಿ, ಹಣ್ಣು ಮಾಡಬೇಕಾದುದು ನಿಮ್ಮ ಪಾಲಿಗೆ ಬಂದಿದೆ, ಅದಕ್ಕಾಗಿ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ, ಮಾರ್ಮಿಕವಾಗಿ ಹೇಳಿದ ವಸಂತಕ. ಓಹೋ, ಸಂತೋಷದಿಂದ ಆಕೆಗಾಗಿ ಇಡೀ ರಾಜ್ಯದ ಅಧಿಕಾರವನ್ನೇ ಬಿಟ್ಟುಕೊಡಲು ಸಿದ್ಧನು. ಸಾವಧಾನ ಸಾವಧಾನ, ಶಾಂತಿ, ಇಂತಹ ತ್ಯಾಗವಲ್ಲ. ಮತ್ತೇನು, ಬೇಗ ಹೇಳು ಮಿತ್ರ, ಅರ್ಥವಿಲ್ಲದ ವಿಳಂಬ ಮಾಡುತ್ತಲಿರುವೆ. ಒಂದು ಕ್ಷಣಕಾಲ ತಡೆಯದವರು 5 ವಾರಗಳ ಕಾಲ ಹೇಗೆ ತಡೆಯುವಿರೋ? ಅಂದರೆ ಅಷ್ಟು ದಿವಸಗಳ ತನಕ ಆಕೆ ಬರಳೆ? ಈ ಮುಚ್ಚು ಭಾಷೆ ಬಿಟ್ಟು ಬಿಚ್ಚು ಭಾಷೆಯಲ್ಲಿ ಹೇಳು, ದೀನನಾಗಿ ಬೇಡಿಕೊಂಡ. ಒಂದನೆಯ ನಿಯಮ, ಆಕೆ 5 ವಾರಗಳ ವ್ರತ ಹಿಡಿದಿದ್ದಾಳೆ, ಅದನ್ನ ಮುಗಿಸಬೇಕು.
ಅಂದರೆ ಅಲ್ಲಿಯ ತನಕ ಬರಳೆ ಹಿಡಿದ ವ್ರತವನ್ನ ಅರಮನೆಯಲ್ಲಿ ಪೂರೈಸಬಹುದಲ್ಲ. ಸರಿ, ಆ ಕಾಲದಲ್ಲಿ ಒಪ್ಪತ್ತು ಊಟ ಇರುಳಿನ ಎರಡನೇ ಜಾವದಿಂದ ಬೆಳಗಿನ ಮೊದಲ ಜಾವದವರೆಗೆ ಯಾರ ಮುಖದರ್ಶನವಿಲ್ಲ. ಅಂದರೆ? ನಿರಾಶೆಯಿಂದ ಕೌಶಿಕನ ಮುಖ ಕಪ್ಪಿಟ್ಟಿತ್ತು. ವಿಶಿಷ್ಟ ಸಂಕಲ್ಪದಿಂದ ವ್ರತ ಮಾಡುತ್ತಿರುವವಳು. ಈಗ ನಿಯಮಗಳಿಗೆ ಭಂಗ ಬಂದರೆ ಭಂಗ ಮಾಡಿದವರ ಸರ್ವನಾಶ ಎಂದು ಶಾಸ್ತ್ರಗಳು ಹೇಳುತ್ತವಂತೆ. ಸರಿ, ಮುಂದೆ ಈ ಕಾಲಾವಧಿಯಲ್ಲಿ ಹಗಲು ಗುರುಲಿಂಗ ಜಂಗಮ ಪೂಜೆ ಮಾಡಿದರೆ ಅಡ್ಡಿ ಬರಬಾರದು. ಹಾಗೇನಾದರೂ ಅಡ್ಡಿಯಾಗಿ ಮೂರು ತಪ್ಪುಗಳನ್ನ ಮಾಡಿದರೆ ಅಂದಿಗೆ ಆಕೆಯ ಅರಮನೆಯ ಸಂಬಂಧ ತೀರಿತು. ಆ ನಂತರ ಯಾರಿಗೂ ಆಕೆಯನ್ನ ತಡೆಯುವ ಹಕ್ಕಿಲ್ಲ. ಈ ಅವಧಿಯನ್ನ ನಿರ್ವಿಘ್ನವಾಗಿ ಕಳೆದರೆ ಆಮೇಲೆ ನೀವು ಆ ಧರ್ಮದ ದೀಕ್ಷೆ ಪಡೆದರೆ ಲಗ್ನವಾಗಬಹುದು. ಈ ಎಲ್ಲಾ ನಿಯಮಗಳಿಗೆ ಒಪ್ಪಿ ಬಂಧಿತ ತಾಯಿ ತಂದೆಯರನ್ನ ಬಿಡುಗಡೆ ಮಾಡಿದರೆ ಮಾತ್ರ ಅರಮನೆಗೆ ಬರಲು ಆಕೆ ಸಿದ್ಧ. ನಿಯಮಗಳ ಸರಪಳಿ ಮುಗಿಯಿತೋ ಇಲ್ಲವೋ? ಮುಗಿಯಿತು. ಆದರೆ ನೀವು ಒಂದು ಕಾವಿಯ ಕಪಿನಿ ಹಾಕಿಕೊಂಡು ಆಕೆಯ ಜೊತೆಗೆ ಭಜನೆ ಮಾಡುತ್ತಾ ಇದ್ದರೆ ಒಳ್ಳೆಯದು ಎನಿಸುತ್ತದೆ. ಈ ಒಪ್ಪಂದಗಳನ್ನ ನೋಡಿದರೆ ನಸುನಕ್ಕ ವಸಂತಕ. ಕೌಶಿಕ ಆಳವಾದ ಆಲೋಚನೆಯಲ್ಲಿ ಮುಳುಗಿದ. ವಸಂತಕ, ಐದು ವಾರಗಳ ಕಾಲ ಆಕೆಯನ್ನ ಬಿಟ್ಟಿರುವುದು ಕಷ್ಟಕರ. ಮತ್ತು ಆಕೆ ನಮ್ಮ ಸಮೀಪ ವಲಯದಲ್ಲಿ ಇದ್ದರೆ ನಿರ್ಧಾರದ ದಿಕ್ಕನ್ನ ಬದಲಿಸುವ ಸಂಭವ ಇಲ್ಲದಿಲ್ಲ. ಆದ್ದರಿಂದ ಅರಮನೆಯಲ್ಲೇ ಇರಲು ಒಪ್ಪುವುದು ಒಳಿತು ಎನಿಸುತ್ತದೆ. ಕಡೆಗೆ ನನ್ನ ಸಮೀಪದಲ್ಲಾದರೂ ಇದ್ದಂತಾಗುವುದು. ಕಣ್ತುಂಬ ನೋಡಿಯಾದರೂ ನೋಡಬಹುದು. ಆದರೆ ಸಾಮೀಪ್ಯ ಸಿಗದು ಎಂಬುದರ ನೆನಪು ರಾಜರಿಗೆ ಇರುವುದು ಒಳ್ಳೆಯದು. ಹತ್ತಿರದಲ್ಲಿದ್ದು ಕೈಗೆ ಸಿಗದಿದ್ದರೆ ಇನ್ನೂ ಕಷ್ಟ. ನೆಲುವಿನ ಮೇಲಿನ ಗಡಿಗೆಯಲ್ಲಿ ಕರಿದ ತಿಂಡಿಯನ್ನ ಇರಿಸಿ ಕೆಳಗೆ ನಿಂತು ಕೆರಳುವ ವಾಸನೆ ಕುಡಿದು ಕಣ್ಣು ಕಣ್ಣು ಬಿಟ್ಟು ನಾಲಿಗೆಯಲ್ಲಿ ನೀರು ಸುರಿಸುವ ಎಳೆಯ ಪೋರನ ಪರಿಸ್ಥಿತಿಯಂತೆ ಆದೀತು. ವಸಂತಕ ನಕ್ಕ. ಕೈಗೆ ಸಿಗದಿದ್ದರಷ್ಟೇ, ಕಣ್ಣಿಗಾದರೂ ಬೀಳುವಳು. ಇದರಿಂದಲಾದರೂ ಸಮಾಧಾನ ಹೊಂದಬಹುದು. ಸರಿ, ನೀವು ಅವರ ಧರ್ಮದ ದೀಕ್ಷೆ ಹೊಂದದ ಹೊರತು ಲಗ್ನವಾಗುವುದಿಲ್ಲ. ಆಗೇನು ಮಾಡುವಿರಿ? ಕೌಶಿಕನು ಗಹಗಹಿಸಿ ನಗತೊಡಗಿದ. ವಸಂತಕ ಅಚ್ಚರಿಯಿಂದ ನಿಟ್ಟಿಸಿದ. ನಗೆಯನ್ನ ತಡೆದುಕೊಂಡು ಹೇಳಿದ, ಮಿತ್ರ, ನೀನು ಜಾಣನೆಂದುಕೊಂಡಿದ್ದೆ. ನಿನ್ನಂತಹ ಮೂರ್ಖ ಯಾರೂ ಇರಲಿಕ್ಕಿಲ್ಲ. ಐದು ವಾರಗಳ ಕಾಲಾವಧಿಯನ್ನ ಅರಮನೆಯಲ್ಲಿ ಕಳೆದರೆ ಆಕೆಯ ಈ ಎಲ್ಲ ಆದರ್ಶಗಳು ಸ್ಥಿರವಾಗಿ ಉಳಿದಾವು ಎಂದುಕೊಂಡೆಯ? ಇಲ್ಲಿಯ ವೈಭವ, ಪಕ್ವಾನದೂಟ, ವಿಲಾಸಿನಿಯರ ಸಖ್ಯ, ಪ್ರಣಯ ದೃಶ್ಯಗಳು ಸಾಯುವ ಶೈಯ್ಯೆಯ ಮೇಲಿದ್ದವನಿಗೂ ವಿಕಾರವನ್ನ ಕೆರಳಿಸುವವು. ಪುರುಷ ಸಾಮೀಪ್ಯಕ್ಕೆ ಬಂದ ಸ್ತ್ರೀಯ ಸ್ಥೈರ್ಯ ಬೆಂಕಿಯ ಮುಂದಿನ ಬೆಣ್ಣೆಯಂತಾಗುವುದು. ಹೀಗಿದ್ದಾಗ ಆ ಹುಡುಗಿ ಬಣ್ಣದ ಪ್ರಪಂಚವನ್ನೇ ಅರಿಯದ ಮುಗ್ಧಲಲನೆ. ನಿನ್ನಾಣೆಗೂ ತನ್ನ ವೈರಾಗ್ಯಕ್ಕೆ ತಿಲಾಂಜಲಿ ಕೊಡದಿದ್ದರೆ ಕೇಳು. ಆಮೇಲೆ ನಾನು ಧರ್ಮದ ದೀಕ್ಷೆ ತೆಗೆದುಕೊಳ್ಳುವುದು ಹಾಗಿರಲಿ, ಅವಳು ಪ್ರಣಯ ದೀಕ್ಷೆ ತೆಗೆದುಕೊಂಡು ನನಗೆ ಪ್ರೇಮ ಭಿಕ್ಷೆ ನೀಡುವಳು. ಹ ಹ ಹ ಎಂದು ತಾನೇ ಮುಂದುವರೆಸಿದ. ಸಣ್ಣ ಹುಡುಗಿ ಇದ್ದಾಗಿನಿಂದ ಬಹುಶಃ ಮಠದ ವಾತಾವರಣದಲ್ಲಿ ಪೂಜೆ ಭಕ್ತಿ ಎಂದು ತಂದೆ ತಾಯಿಯರು ಬೆಳೆಸಿಬಿಟ್ಟಿರುವರು. ಪಾಪ, ಈ ಸುಂದರಾಂಗಿಗೆ ಯಾವ ಸುಖದ ಪರಿಚಯವೇ ಇಲ್ಲದೆ ಬೈರಾಗಿಯಂತೆ ಮಾತನಾಡುತ್ತಾ ಕಲ್ಪನೆಯ ಬೆನ್ನು ಹತ್ತಿ ತಣಿಯುತ್ತಿರುವವಳು. ಆ ತಂದೆ ತಾಯಿಯರಂತೂ ಶತಮೂರ್ಖರು. ಇಂಥವರು ಅರಮನೆಯ ವಾಸ, ರಾಣಿಯ ಅಧಿಕಾರ ಇವನ್ನ ತಿರಸ್ಕರಿಸುತ್ತಿದ್ದಾರಲ್ಲ. ಅಂತೂ ದಂಡಕ್ಕೆ ಮಣಿದು ಮೆತ್ತಗಾದರು. ಈಗಲಾದರೂ ಒಲಿಯುವ ಕಾಲ ಬಂದಿತು. ನಿಜ, ಅದರಿಂದ ಮನಸ್ಸನ್ನ ಒಲಿಸಿಕೊಂಡಂತೆ ಆಯಿತೇ? ವಸಂತಕ ಪ್ರಶ್ನಿಸಿದ. ಅದು ಮುಂದಿನ ಮೆಟ್ಟಿಲು. ಇಲ್ಲಿಗೆ ಬಂದ ಬಳಿಕ ಅದಕ್ಕೆ ಪ್ರಯತ್ನ. ವಸಂತಕ, ರಸಿಕ ಮಿತ್ರನಾಗಿ ನೀನು ಹೇಗೆ ಅರಿಯೆಯೋ ಏನು? ಮನಸ್ಸಿನ ಭಾವನೆಗಳಿಗೆ ವಾತಾವರಣ ಬಹುಮುಖ್ಯ. ಇಲ್ಲಿ ಎಷ್ಟು ತೀವ್ರವಾಗಿ ಬದಲಾವಣೆಗೊಳ್ಳುವಳು ಎಂಬುದನ್ನು ನೋಡುವಿಯಂತೆ.
ಮೊದಲ ಹನಿ ಭೂಮಿಗೆ ಬಿದ್ದಾಗ ಅದು ಅರಳಿ ಸುವಾಸನೆ ಸೂಸುತ್ತ ಮಳೆಯನ್ನ ಸ್ವಾಗತಿಸುವಂತೆ ಇಂಥ ಮುಗ್ಧೆ ಕನ್ನಿಯರು ಆ ವಿಲಾಸದ ವಾತಾವರಣದಲ್ಲಿ ಪುರುಷನ ಸಾಮೀಪ್ಯದಲ್ಲಿ ಕರಗಿ ನೀರಾಗಿ ಮನಸೋಲುವರು. ಹಿಂದಿನ ದುರ್ಘಟನೆ ಮರೆಯುವರು. ಆತ್ಮವಿಶ್ವಾಸದಿಂದ ಕೌಶಿಕ ಹೇಳಿದ, ನಿಮ್ಮ ಭರವಸೆ ಬಹಳ ದೃಢವಾಗಿದೆ, ಸಂತೋಷ. ನಾವು ಇಷ್ಟು ಕಷ್ಟಪಟ್ಟು ಅರಮನೆಗೆ ಕರೆ ತಂದದ್ದಕ್ಕೂ ನೀವು ಪರಿವರ್ತನೆಯಲ್ಲಿ ಯಶಸ್ವಿಯಾದರೆ ನಮ್ಮ ಶ್ರಮ ಸಾರ್ಥಕ, ನೀವು ಸುಖಿಯಾಗಿರುವಿರಿ. ಹಾಗಾದರೆ ಆಕೆಯ ಎಲ್ಲ ಒಪ್ಪಂದಗಳಿಗೆ ಸಮ್ಮತಿ ಉಂಟಷ್ಟೇ. ತಂದೆ ತಾಯಿಯರನ್ನ ಕರೆದೊಯ್ದು ಬಿಟ್ಟು ಆಕೆಯನ್ನ ಕರೆತರುವೆ. ಎಲ್ಲಕ್ಕೂ ಒಪ್ಪಿಗೆ, ತೀವ್ರವಾಗಿ ಕರೆದುತ ಮಿತ್ರ. ವಸಂತಕ ಕುದುರೆಯನ್ನ ಏರಿ ಬಂದು ಮಹಾದೇವಿಗೆ ಎಲ್ಲವನ್ನ ಅರುಹಿದ್ದ. ಇದರ ಮುಂದುವರೆದ ಭಾಗವನ್ನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ತಿಳಿಯೋಣ. ಧನ್ಯವಾದ.